ಇವತ್ತು ನೋಡಿದ್ದೇನೆ, ಇವತ್ತು ಹಲವಾರು ಜನ ಕೂತಿದ್ದೀರಿ ಇಲ್ಲಿ. ಕೆಲವರು ನಾನೇನು ಕೊಡಲಿಕ್ಕಾಗಿಲ್ಲ, ಆದರೂ ಸಹ ಕೆಲವರು ಇಲ್ಲಿ ಕೂತಿದ್ದಾನೆ ಇಲ್ಲಿ ನಮ್ಮ ರಾಣಿಬೆನ್ನೂರಿನ ಮಂಜುನಾಥ್, ನಾನೇನು ಒಂದು ರೂಪಾಯಿ ಕೊಡಲಿಲ್ಲ, ಆದರೆ ಅವನು ಏನು ಹಣ ಖರ್ಚು ಮಾಡಿದ್ದಾನೆ ಗೊತ್ತಿದೆ ನನಗೆ. ಇವತ್ತು ಯಾವ ಕಷ್ಟಕ್ಕೆ ಒಳಗಾಗಿದ್ದಾನೆ ಗೊತ್ತಿದೆ. ನಮ್ಮ ಗುಬ್ಬಿಯ ನಾಗರಾಜು ಬಂದಿದ್ದಾರೆ ಏನೋ ಗೊತ್ತಿಲ್ಲ ಇಲ್ಲಿ ಸಭೆಯಲ್ಲಿ, ಅಲ್ಲಿ ಕೂತಿದ್ದಾರಲ್ಲಿ. ಪಕ್ಷಕ್ಕೆ ನಾನು ತೀರ್ಮಾನ ಮಾಡಿದಾಗ ಪಕ್ಷದ ಗೌರವ ತರಬೇಕು ಅಂತ ಹೇಳಿ ಯಾವ ರೀತಿಯಲ್ಲಿ ಇವತ್ತು ಸಮಸ್ಯೆಗೆ ಒಳಗಾಗಿದ್ದಾರೆ ನನಗೆ ಗೊತ್ತಿದೆ. ಅದು ಆ ಅನುಭವಗಳು ಇಲ್ಲೆಲ್ಲ ನಮ್ಮ ಕೋಲಾರದ ಶ್ರೀನಾಥ್ ಅವ್ರ ಪರಿಸ್ಥಿತಿ ಏನಾಗಿದೆ ಅನ್ನೋದು ಗೊತ್ತಿದೆ ನನಗೆ. ಇವತ್ತು ನಾವು ಯಾರನ್ನಾದರೂ ಹಾಳು ಮಾಡಬೇಕು ಅಂದರೆ ಚುನಾವಣೆ ಅಭ್ಯರ್ಥಿ ಮಾಡಿಬಿಟ್ರೆ ಅವ್ರ ಮನೆ ಸರ್ವನಾಶ ಮಾಡ್ಬೋದು ಅನ್ನೋದು ಈ ಚುನಾವಣೆಯಲ್ಲಿ ನಾನು ಕಂಡಂಥ ಒಂದು ದೊಡ್ಡ ಅನುಭವ. ನಾನು ಇವತ್ತಿನ ಈ ಚುನಾವಣೆಯನ್ನು ನೋಡಿದಾಗ ನನಗೆ ನಿಮ್ಗೆ ಹೇಳಬೇಕು ಅನ್ನೋದಾದರೆ, ಮುಂದಿನ ದಿನಗಳಲ್ಲಿ ನೀವು ಶಾಸಕರಾಗಲಿಕ್ಕೆ ಅಭ್ಯರ್ಥಿಗಳಾಗಿ ಅಂತ ಹೇಳಿ ಹೇಳ್ತಕ್ಕಂಥ ಧೈರ್ಯ ಇವತ್ತು ನನಗೆ ಉಳಿದಿಲ್ಲ. ನನಗೆ ಯಾವ ರೀತಿ ಕಷ್ಟ ಅನುಭವಿಸಿರಕ್ಕಿಂತ ಹುಡುಗಾಟ ಅಲ್ಲ ಇವತ್ತಿನ ಚುನಾವಣೆಗಳು. ಇವತ್ತು ಒಂದೊಂದು ಕ್ಷೇತ್ರದಲ್ಲಿ ಬಿಜೆಪಿಯವರು 3,000 ಕೊಡ್ತಾರೆ, ನೀವೆಷ್ಟು ಕೊಡ್ತೀರಿ? ಕಾಂಗ್ರೆಸ್ನವ್ರು 2,000 ಕೊಡ್ತಾರೆ, ನೀವೆಷ್ಟು ಕೊಡ್ತೀರಿ? ಇಲ್ಲಿ ಮೂರು ಪಕ್ಷದಿಂದ ಹಣ ಪಡೆದಂಥ ಮತದಾರರು ಇವತ್ತು ಯಾವ ರೀತಿ ತೀರ್ಮಾನ ಮಾಡ್ತಾರೆ ಯಾರಿಗೂ ಗೊತ್ತಿಲ್ಲ ನಮಗೆ. ಅದಕ್ಕೋಸ್ಕರ ಈ ರೀತಿಯ ಒಂದು ಚುನಾವಣೆಗಳೇನಿದೆ ಇದರ ವಿಷಯದಲ್ಲಿ ಇವತ್ತು ನಾವು ಹಣವನ್ನು ಖರ್ಚು ಮಾಡಿ ಇನ್ನು ಮುಂದಿನ ದಿನಗಳಲ್ಲಿ ಚುನಾವಣೆಗೆ ಹೋಗ್ತಕ್ಕಂಥದ್ದು ಯಾವುದೇ ಕಾರಣಕ್ಕೂ ಹಣದ ಮುಖಾಂತರ ಚುನಾವಣೆಯನ್ನು ನಡೆಸಲಿಕ್ಕೆ ಸಾಧ್ಯ ಇಲ್ಲ. ಈ ನಾಡಿನ ಜನತೆಯ ಒಂದು ಬದಲಾವಣೆಯನ್ನು ತರತಕ್ಕಂಥ ನಿಟ್ಟಿನಲ್ಲಿ ಮುಂದಿನ 5 ವರ್ಷಗಳ ಕಾಲ ನೀವು ಹಣ ಖರ್ಚು ಮಾಡಿ ಪಕ್ಷದ ಸಂಘಟನೆ ಮಾಡಬೇಕಾಗಿಲ್ಲ ನನ್ನ ಅಭಿಪ್ರಾಯದಲ್ಲಿ. ಇವತ್ತು ಜನರಲ್ಲಿ ಇವತ್ತು ಬದಲಾವಣೆ ತರಬೇಕು. ಈಗೇನು ಕಾಂಗ್ರೆಸ್ ಪಕ್ಷ 5 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದಾರೆ. 5 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದಾಗ ಇದೇ ಕಾಂಗ್ರೆಸ್ ಇವತ್ತಿನ ಮುಖ್ಯಮಂತ್ರಿ ಭಾಷಣ ಮಾಡ್ತಾರೆ ಇವತ್ತು ವಿದ್ಯುಚ್ಛಕ್ತಿಗೆ ಸಂಬಂಧಪಟ್ಟಾಗೆ 200 ಯೂನಿಟ್ಗೆ ನನಗೂ ಫ್ರೀ, ನಿಮಗೂ ಫ್ರೀ, ಕಾಕಾ ಪಾಟೀಲ್ ನಿನಗೂ ಫ್ರೀ ಇದೆಲ್ಲ ಹೇಳದಂಥ ಈ ಸರ್ಕಾರ ಈಗ ಆ 200 ಯೂನಿಟ್ನ ಇವತ್ತು ಹಂಚಿಕೆ ಮಾಡಲಿಕ್ಕೆ ಗೈಡ್ಲೈನ್ ಆಗ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದೇ ರಾಹುಲ್ ಗಾಂಧಿಯವರು ಬಂದರು ಭಾಷಣ ಮಾಡಿದ್ರು ಎಲ್ಲ ಗ್ರ್ಯಾಜುಯೇಟ್ಗಳಿಗೆ ಡಿಗ್ರಿ BA BSc BCOM ಡಾಕ್ಟ್ರು ಇಂಜಿನಿಯರು ಎಲ್ಲರಿಗೂ 3,000 ಅಂದರು. ಈಗೇನು ಹೇಳ್ತಾ ಇದ್ದಾರೆ 2022-23 ಸಾಲಿನಲ್ಲಿ ಇವತ್ತು ಯಾರು ತೇರ್ಗಡೆ ಆಗಿದ್ದಾರೆ ಅವರಿಗೆ ಮಾತ್ರ ಇವತ್ತು 2 ವರ್ಷ ಮುಂದಿನ 2 ವರ್ಷ 3,000 ರೂಪಾಯಿ ಕೊಡ್ತೀವಿ ಅಂತ ಹೇಳಿ ಈಗ ಆದೇಶ ಹೊರಡಿಸಿದ್ದಾರೆ.